ಇನ್ನು ವಿಜಯಪುರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಇದೀಗ ಮಂತ್ರವನ್ನು ಜಪಿಸ್ತಾ ಇದೆ. ಬಿಜೆಪಿಯನ್ನು ಮಣಿಸೋದಕ್ಕೆ ತಂತ್ರವನ್ನು ಕಾಂಗ್ರೆಸ್ ಪಾಳೆಯ ಹೆಣಿತಾ ಇದೆ. ಯಾಕಂದರೆ ಸತತವಾಗಿ ವಿಜಯಪುರ ಲೋಕಸಭಾ ಕ್ಷೇತ್ರ ಬಿಜೆಪಿಯ ತೆಕ್ಕೆಗೆ ಹೋಗಿದೆ. ಹೀಗಾಗಿ ಈ ಬಾರಿ ಬಿಜೆಪಿಯನ್ನು ಮಣಿಸಲೇಬೇಕು ಅಂತ ಕಾಂಗ್ರೆಸ್ ಪಾಳೆಯ ಸಾಕಷ್ಟು ತಂತ್ರವನ್ನು ಹೆಣಿತಾ ಇದೆ. ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ಹಮ್ಮಿಕೊಳ್ಳಲಾಗಿತ್ತು. ವಿಜಯಪುರ ಜಿಲ್ಲೆಯ ರಾಜ್ಯ ಮಟ್ಟದ ನಾಯಕರ ಜೊತೆಯಲ್ಲಿ ಇವತ್ತು ಸಭೆಯನ್ನು ನಡೆಸಲಾಗಿದೆ. ರಾಣಿ ಚೆನ್ನಮ್ಮ ಸಮುದಾಯ ಭವನದಲ್ಲಿ ಸಭೆ ನಿಗದಿ ಆಗಿದೆ. ಈ ಬಾರಿ ರಮೇಶ್ ಜಿಗಜಿಣಗಿಯನ್ನು ಕಟ್ಟಿಹಾಕುವ ಬಗ್ಗೆ ಒಂದು ಸಭೆಯಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಸತತವಾಗಿ ಅವರು ಗೆಲ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಜಿಗಜಿಣಗಿಗೆ ಸೋಲನ್ನು ಉಣಿಸಬೇಕು ಅಂತ ಕಾಂಗ್ರೆಸ್ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಜಿಲ್ಲೆಯ ಹಾಲಿ ಹಾಗೂ ಮಾಜಿ ಕಾಂಗ್ರೆಸ್ ಶಾಸಕರಿಗೆ ಸಭೆಗೆ ಆಹ್ವಾನವನ್ನು ನೀಡಲಾಗಿದೆ. ಸತತವಾಗಿ ಗೆಲುವನ್ನು ಸಾಧಿಸ್ತಾ ಇರುವಂತಹ ಜಿಗಜಿಣಗಿಯನ್ನು ಈ ಬಾರಿ ಇನ್ನು ವಿಜಯಪುರ ಕಾಂಗ್ರೆಸ್ ನಾಯಕರ ಸಭೆ ಸಾಕಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇನ್ನು ರಮೇಶ್ ಜಿಗಜಿಣಗಿ ಸತತವಾಗಿ ಗೆಲುವನ್ನು ಸಾಧಿಸಿಕೊಂಡು ಬಂದಿದ್ದಾರೆ. ಹೀಗಾಗಿ ಜಿಗಜಿಣಗಿಯನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ತಂತ್ರಗಾರಿಕೆಯನ್ನು ಹೆಣಿತಾ ಇದೆ. ಪ್ರಮುಖವಾಗಿ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಸಂಬಂಧಪಟ್ಟಂತೆ ಮತಗಳನ್ನು ಸೆಳೆಯೋದಕ್ಕೆ ಇವತ್ತು ಪ್ಲ್ಯಾನ್ ಮಾಡುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ರಮೇಶ್ ಜಿಗಜಿಣಗಿಯನ್ನು ಸೋಲಿಸೋದಕ್ಕೆ ಸಾಕಷ್ಟು ತಂತ್ರವನ್ನು ಹೆಣೆಯೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಿದ್ದಾರೆ.